ಕೊಡದ ಬಾಂಗ್ಲಾದ ಪ್ರಧಾನಮಂತ್ರಿಗೆ, ಹಿಂದೂಗಳಿಗೆ ರಕ್ಷಣೆ ಕೊಡದ ಬಾಂಗ್ಲಾದ ಸರ್ಕಾರಕ್ಕೆ, ಹಿಂದೂಗಳ ಪರವಾಗಿ ಮಾತನಾಡಿದ ಕಾಂಗ್ರೆಸ್ ಮುಖಂಡರುಗಳಿಗೆ, ಹಿಂದೂಗಳ ಪರವಾಗಿ ಮಾತನಾಡಿದ ಕಾಂಗ್ರೆಸ್ ಮುಖಂಡರುಗಳಿಗೆ, ಹಿಂದೂಗಳಿಗೆ ಕಿರುಕುಳ ಕೊಡ್ತಿರತಕ್ಕಂತ ಬಾಂಗ್ಲಾದೇಶದ ಪ್ರಧಾನಮಂತ್ರಿಗೆ, ಬೇಕೇ ಬೇಕು, ಬೇಕೇ ಬೇಕಾಗಿ ಬಾಂಗ್ಲಾದೇಶದ ಹಿಂದೂಗಳೇ, ಬಾಂಗ್ಲಾದೇಶದ ಹಿಂದೂಗಳೇ, ಹಿಂದೂಗಳಿಗೆ ರಕ್ಷಣೆ ಕೊಡದ ಬಾಂಗ್ಲಾದೇಶದ ಸರ್ಕಾರಕ್ಕೆ, ಹಿಂದೂಗಳಿಗೆ ರಕ್ಷಣೆ ಕೊಡದ ಬಾಂಗ್ಲಾದೇಶದ ಸರ್ಕಾರಕ್ಕೆ, ರಕ್ಷಣೆ ಕೊಡದ ಬಾಂಗ್ಲಾದೇಶದ ಪ್ರಧಾನಮಂತ್ರಿಗೆ, ಕೋಲಾರ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕುಗಳಲ್ಲೂ ಬೆಳಗ್ಗೆಯಿಂದ ಏನು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಹಲ್ಲೆ ನಡೀತಾ ಇದೆ, ಇದನ್ನ ಖಂಡಿಸಿ ಶಾಂತಿಯುತವಾದಂತಹ ಹೋರಾಟ ಮಾಡಬೇಕು ಅಂತೇಳಿ ಏನು ಕರೆ ಕೊಟ್ಟಿದ್ರು, ಆ ನಿಟ್ಟಿನಲ್ಲಿ ಇವತ್ತು ಕೋಲಾರ ಜಿಲ್ಲಾ ಹೆಡ್ ಕ್ವಾರ್ಟರ್ ಅಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ಹತ್ರ ಮಾನವ ಸರಪಳಿಯನ್ನ ನಿರ್ಮಿಸಿ ನಮ್ಮ ಜಿಲ್ಲಾ ಅಧ್ಯಕ್ಷರುಗಳಾಗಿ ಎಲ್ಲ ಹಿಂದೂ ಪರ ಸಂಘಟನೆಗಳವರು ಇವತ್ತು ಏನು ನಾವು ಶಾಂತಿಯುತವಾದಂತ ಹೋರಾಟವನ್ನು ಮಾಡ್ತಾ ಇದ್ರಿ, ಇದ್ರ ಉದ್ದೇಶ ಇಷ್ಟೇ, ಬಾಂಗ್ಲಾದೇಶ ಅಲ್ಲ ಇಡೀ ಪ್ರಪಂಚದಲ್ಲಿ ಎಲ್ಲೇ ಹಿಂದೂಗಳಿದ್ರೇನು, ಹಿಂದೂಗಳಿಗೆಲ್ಲಾದ್ರೂ ತೊಂದರೆ ಆದ್ರೆ ನಾವು ಸುಮ್ಮನೆ ಇರಲ್ಲ, ಅದಕ್ಕೋಸ್ಕರ ಇವತ್ತು ವಿಶ್ವಸಂಸ್ಥೆಯಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಬಾಂಗ್ಲಾದೇಶದ ಪ್ರಧಾನಮಂತ್ರಿಗಳಿಗೂ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ಹಿಂದೂಗಳ ಮೇಲೆ ಏನಾದ್ರೂ ಅನ್ಯಾಯ ಆದ್ರೆ ನಾವು ಅದನ್ನ ಸಹಿಸಲ್ಲ, ನಾವು ಅದಕ್ಕೆ ತಕ್ಕ ಉತ್ತರವನ್ನು ಕೊಡ್ತೀರಿ ಅಂತೇಳಿ ಯಾವ ರೀತಿ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ದಾರೆ, ಅದೇ ರೀತಿಯಲ್ಲಿ ಬಾಂಗ್ಲಾದೇಶದಲ್ಲಿ ಇರ್ತಕ್ಕಂಥ ಹಿಂದೂಗಳಿಗೆ ನಾವು ಅವರ ಧೈರ್ಯ ತುಂಬುವಂತ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀರಿ, ಬಾಂಗ್ಲಾದೇಶದ ಹಿಂದೂಗಳೇ ನಿಮ್ಮ ಪರವಾಗಿ ನಾವೆಲ್ಲ ಇದ್ದೀರಿ, ನಾವೆಲ್ಲ ಬದುಕಿದ್ದೀರಿ, ಇವತ್ತು ಬಾಂಗ್ಲಾದ ಗಡಿಯಲ್ಲಿ ಭಾರತ ದೇಶಕ್ಕೆ ಬರಕ್ ಬರೆದಂತ ಪ್ರಯತ್ನ ಪಟ್ಟಂತ ಹಿಂದೂಗಳಿಗೆ ನಮ್ಮ ದೇಶದಲ್ಲಿರ್ತಕ್ಕಂಥ ಗಡಿಯಲ್ಲಿರ್ತಕ್ಕಂಥ ಹಿಂದೂಗಳು ಅವ್ರಿಗೆ ಧೈರ್ಯ ತುಂಬಿ ನೀವೆಲ್ಲಿದ್ದೀರಾ ಅಲ್ಲೇ ನೀವು ಹೋರಾಟ ಮಾಡಿ ನಮ್ಮ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಹಿಂದೂಗಳನ್ನು ನಮ್ಮ ಪ್ರಧಾನಮಂತ್ರಿ ಆದಿಯಾಗಿ ಎಲ್ಲರೂ ನಿಮ್ಮ ಪರವಾಗಿ ಇರ್ತೀರಿ, ನಿಮ್ಮ ಪರವಾಗಿ ಧ್ವನಿ ಎತ್ತೀರಿ ಅಂತ ಹೇಳಿದ್ದಾದ್ಮೇಲೆ ಇವತ್ತು ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ಲಕ್ಷಾಂತರ ಕೋಟ್ಯಾಂತರ ಹಿಂದೂಗಳು ಒಟ್ಟಾಗಿ ಒಗ್ಗಟ್ಟಾಗಿ ಈ ಬಾಂಗ್ಲಾದೇಶಕ್ಕೆ ಓನರ್ಗಳು ನಾವುನು ಸಹ ನಮ್ದು ಈ ಬಾಂಗ್ಲಾದೇಶ ಅಂತೇಳಿ ಹೋರಾಟ ಮಾಡಿದ್ದಾದ್ಮೇಲೆ ಇವತ್ತು ಎಚ್ಚೆತ್ಕೊಂಡು ಯಾವುದೇ ರೀತಿಯಾದಂತಹ ಹಲ್ಲೆಗಳು ನಡೀಬಾರ್ದು ಅಂತೇಳಿ ನರೇಂದ್ರ ಮೋದಿಜಿ ಅವರು ವಿಶ್ವಸಂಸ್ಥೆಯಲ್ಲಿ ಹೇಳಿದ್ದಾದ್ಮೇಲೆ ಇವತ್ತು ಕಡಿಮೆ ಆಗ್ತಾ ಇದೆ. ಅದಕ್ಕೋಸ್ಕರ ನಾವು ಈ ಕಾಂಗ್ರೆಸ್ ಅವ್ರಿಗೆ ಹೇಳೋದಿಷ್ಟೇ, ಚುನಾವಣೆಗೋಸ್ಕರ ನೀವು ಒಂದು ಕಮ್ಯುನಿಟಿಯನ್ನು ಬಳಸ್ಕೊಂಡು ಓಟ್ ಹಾಕ್ಕೊಂಡು ಗೆದ್ಕೊಂಡ್ರಿ, ಇವತ್ತು ಅವ್ರಿಗೆ ಏನಾದ್ರೂ ಅನ್ಯಾಯ ಆದ್ರೆ ಒಂದು ಕಮ್ಯುನಿಟಿಗೆ ನೀವು ಬಂದು ಹೊರಗಡೆ ನಿಂತ್ಕೊಂಡು ಮಾತಾಡ್ತೀರಿ, ನಿಮ್ಗೆ ನಿಜವಾಗ್ಲೂ ಸಿದ್ದರಾಮಯ್ಯನವರೇ, ರಾಹುಲ್ ಗಾಂಧಿ ಅವರೇ, ಸೋನಿಯಾ ಗಾಂಧಿ ಅವರೇ, ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ಈ ದೇಶದಲ್ಲಿರ್ತಕ್ಕಂತಹ ಪ್ರತಿಯೊಂದು INDIA ಅಲಿಬಾಬಾ ಚಾಲೀಸ್ಕರ್ ಮೈತ್ರಿಕೂಟದಲ್ಲಿರ್ತಕ್ಕಂತಹ ಪ್ರತಿಯೊಂದು ಪಕ್ಷರಿಗೂ ನಾನು ಹೇಳೋದಿಷ್ಟೇ, ಹಿಂದೂಗಳ ವಿರುದ್ಧವಾಗಿ ನಡೀತಾ ಇರ್ತಕ್ಕಂತ ಏನು ಅಲ್ಲೇ ಇದೆ, ಇದರ ವಿರುದ್ಧವಾಗಿ ನೀವು ಹಾಕಿದವರೆಗೂ ಧ್ವನಿ ಎತ್ತಿಲ್ಲ, ನಿಮ್ಗೆ ಓಟ್ ಮಾತ್ರ ಬೇಕಾ, ಹಿಂದೂಗಳ ಪ್ರಾಣ ಮಾನ ರಕ್ಷಣೆ ಮಾಡುವಂತ ನಿಮ್ಗೆ ಏನು ಅವಶ್ಯಕತೆ ಇಲ್ಲ, ಅದಕ್ಕೋಸ್ಕರ ನೀವು ಈ ರೀತಿ ಪಾಕಿಸ್ತಾನ ಏಜೆಂಟ್ಗಳ ರೀತಿಯಲ್ಲಿ ಬಾಂಗ್ಲಾದೇಶದ ಏನು ಹಿಂದೂಗಳ ಮೇಲೆ ಹಲ್ಲೆ ಮಾಡಿದ್ರೆ ಅವರ ಏಜೆಂಟ್ಗಳ ರೀತಿಯಲ್ಲಿ ನೀವು ಅವ್ರ ಪರವಾಗಿ ನಿಂತು ಈ ರೀತಿಯಾದಂಥ ಚಟುವಟಿಕೆಗಳನ್ನು ನೀವು ಮಾಡ್ತಾ ಇದ್ದೀರಿ, ಇದನ್ನೆಲ್ಲ ನೋಡಿದಾಗ ನಿಮ್ಮ ಬಗ್ಗೆ ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಅನುಮಾನ ಬಂದಿದೆ. ನೀವು ಈ ದೇಶದಲ್ಲಿ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಾತಿ ಜನಗಳ ಪರವಾಗಿಲ್ಲ, ನೀವು ಒಂದು ಕಮ್ಯುನಿಟಿ ಪರವಾಗಿ ಯಾರು ಹಿಂದೂಗಳ ಮೇಲೆ ಹಿಂದುತ್ವದ ವಿರುದ್ಧವಾಗಿ ಮಾತಾಡ್ತಾರೋ ಅವ್ರ ಪರವಾಗಿ ಮಾತ್ರ ರಕ್ಷಣೆ ಕೊಡುವಂಥ ಕೆಲಸಗಳು ಈ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥ ರಾಜ್ಯಗಳಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ನಾವು ಈ ದೇಶದಲ್ಲಿ ಬಾಂಗ್ಲಾದೇಶದವ್ರು ಬಂದಾಗ ನಾವು ಅಣ್ಣ ತಮ್ಮಂದ ರೀತಿಯಲ್ಲಿ ನೋಡಿದ್ದೀರಿ,
ನಮ್ಮ ಹಿಂದೂಗಳಿಗೆ ನೀವೆಲ್ಲಾದ್ರೂ ಅಲ್ಲೇನಾದ್ರು ಮತ್ತೆ ತೊಂದರೆ ಕೊಡಕ್ಕೆ ಏನಾದ್ರು ಶುರು ಮಾಡಿದ್ರೆ ನಾವು ಅದಕ್ಕೆ ತಕ್ಕ ಉತ್ತರವನ್ನು ಕೊಡ್ತೀರಿ ಅಂತ ಹೇಳೋದ್ರ ಮುಖಾಂತರ, ಎಚ್ಚರಿಕೆಯನ್ನು ಕೊಡೋದ್ರ ಮುಖಾಂತರ ಇವತ್ತೇನು ಶಾಂತಿಯುತವಾದಂಥ ಹೋರಾಟವನ್ನು ನಮ್ಮ ಮುಖಂಡರೊಟ್ಟಿಗೆ ಸೇರ್ಕೊಂಡು ನಾವು ಇವತ್ತು ಮಾಡಿದರೆ ಇಲಾಖೆಯವರನ್ನು ಅಷ್ಟೇ ತಿಳ್ಕೊಬೇಕು. ನಾವು ಈ ದೇಶದಲ್ಲಿ ಇರ್ತಕ್ಕಂಥ ಹಿಂದೂಗಳ ಪರವಾಗಿ ಹಿಂದೂಸ್ತಾನ ಇದು ಹೋರಾಟ ಮಾಡ್ತಾ ಇದ್ದೀರಿ. ನೀವು ಸರ್ಕಾರದಲ್ಲಿ ಇವತ್ತು ಬರ್ಬೋದು ನಾಳೆ ಹೋಗ್ಬೋದು ಅಧಿಕಾರ, ನೀವು ಯೋಚನೆ ಮಾಡುವಾಗ ಇಲ್ಲಿ ಹೋರಾಟ ಮಾಡಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವು ಶಾಂತಿಯುತವಾದಂಥ ಹೋರಾಟ ಮಾಡಿದ ಸಂದರ್ಭದಲ್ಲಿ ಅಧಿಕಾರಿಗಳನ್ನು ಅದನ್ನು ಸರಿಯಾದ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರ ಹತ್ರ ನಡ್ಕೋಬೇಕು ಅಂತೇಳಿ ನಾನು ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಇವತ್ತು ನೋಡ್ತಾ ಇದ್ದೀನಿ ಒಂದು ಬೋರ್ಡ್ ಆಸ್ತಿಗಳಿರ್ಬೋದು, ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಷ್ಟೋ ದೇವಸ್ಥಾನ ಜಮೀನುಗಳನ್ನ, ಎಷ್ಟೋ ಸ್ಕೂಲ್ ಜಮೀನುಗಳನ್ನೆಲ್ಲ ಇವರು ವಕ್ ಬೋರ್ಡ್ಗೆ ಸೇರಿಸಿರ್ತಕ್ಕಂಥದ್ದನ್ನೆಲ್ಲ ನಾವು ಹಿಂದೆಯಿಂದ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀರಿ. ಅವ್ರಿಗೆ ಯಾವುದನ್ನು ಯಾವುದೇ ದಾನಿಗೂ ಕೊಟ್ಟಿದ್ದಲ್ಲ. ಅವ್ರ ಕಮ್ಯುನಿಟಿಯಲ್ಲಿ ಇರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಯಾರಾದರೂ ಈ ಜಿಲ್ಲೆಗೆ ಬಂದಾಗ ಹಿಂದೆ ಒಬ್ಬರು ಬಂದಿದ್ರು, ಅವರೊಂದಷ್ಟು ಎಕರೆ ಜಮೀರ್ ಪಾಷೆ ಅವ್ರು ಮಾಡಿಬಿಟ್ಟೋದ್ರು, ಈಗ ಬಂದಿರತಕ್ಕಂಥವ್ರು ಒಂದಷ್ಟು ಎಕರೆ ಮಾಡಿಬಿಟ್ಟು ಹೋಗ್ತಾರೆ. ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಬಹುಸಂಖ್ಯಾತರಾಗಿರ್ತಕ್ಕಂಥ ನಾವು ಹಿಂದೂಗಳು ಮುಸ್ಲಿಮ್ಸವ್ರ ವಿರೋಧಿಗಳಲ್ಲ. ಆ ಕಮ್ಯುನಿಟಿಗೆ ಏನು ನೀವು ಜಮೀನು ಕೊಡ್ತೀರಾ, ಇನ್ನು ಉಳಿದಂಥ ಕಮ್ಯುನಿಟಿಗಳವ್ರಿಗೂ ಜಮೀನು ಕೊಡಬೇಕು ಎಲ್ಲ ಕಮ್ಯುನಿಟಿಯವ್ರಿಗೂ. ಅದು ಕುರುಬರು ಇರ್ಬೋದು, ಗೌಡ್ರು ಇರ್ಬೋದು, ಭವಿಗಳು ಇರ್ಬೋದು, ಮಲ್ದಿಗ್ರು ಇರ್ಬೋದು, ನಾಯ್ಡುಗಳು ಇರ್ಬೋದು, ಶೆಟ್ಟರು ಇರ್ಬೋದು, ಪ್ರತಿಯೊಬ್ಬರಿಗೂ ಅದು ಬಿಟ್ಟು ಒಂದು ಕಮ್ಯುನಿಟಿನ ಮೆಚ್ಚುವಂಥ ಕೆಲಸಗಳನ್ನು ಏನು ನೀವು ಮಾಡ್ತಾ ಇದ್ದೀರಿ, ನೀವು ದೇಶ ಪ್ರೇಮಿಗಳಲ್ಲ, ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಜನನ ಪ್ರೀತಿ ಮಾಡೋಂಥ ಅಧಿಕಾರಿಗಳಲ್ಲ, ನೀವು ಈ ದೇಶ ವಿರೋಧಿಗಳನ್ನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದಕ್ಕೋಸ್ಕರ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಇವತ್ತು ಒಕ್ಬೋರ್ಡ್ಗೆ ಸಂಬಂಧಪಟ್ಟಂಗೆ ಒಂದು ಬಿಲ್ಲನ್ನು ತಂದಿದ್ದಾರೆ. ಅದು ಮುಂದಿನ ದಿನಗಳಲ್ಲಿ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಆಸ್ತಿ ಸರ್ಕಾರಕ್ಕೆ ಸೇರಬೇಕಾಗಿರ್ತಕ್ಕಂಥವ್ದು, ಯಾವ ರೀತಿ ನಮ್ಮ ಮುಜರಾಯಿ ದೇವಸ್ಥಾನಗಳನ್ನ ನಾವು ಸರ್ಕಾರಕ್ಕೆ ಸೇರ್ಬೇಕು ಅಂತ ಹೇಳ್ತೀರೋ ಅದೇ ರೀತಿಯಲ್ಲಿ ವಕ್ ಬೋರ್ಡ್ ಆಸ್ತಿನೂ ಸರ್ಕಾರಕ್ಕೆ ಸೇರಬೇಕು ಅನ್ನೋ ರೀತಿಯಲ್ಲಿ ಇವತ್ತೇನು ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ದಾಖಲೆ ಇಟ್ಟಿದ್ದಾರೆ. ಅದಕ್ಕೆಲ್ಲ ನಮ್ಮೆಲ್ಲರ ಬೆಂಬಲ ಇದೆ ಅನ್ನೋ ಲೆಕ್ಕಾಚಾರದಲ್ಲಿ ನಾವು ಹೇಳ್ತಾ ಮುಂದಿನ ದಿನಗಳಲ್ಲಿ ಯಾವ್ದ್ಯಾವುದು ಕೋಲಾರ ಲೋಕಸಭಾ ಕ್ಷೇತ್ರ ಇರ್ಬೋದು, ಇಡೀ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ನಮ್ಮ ಹಿಂದೂ ದೇವಸ್ಥಾನಗಳ ಜಮೀನುಗಳು ಸಾವಿರಾರು ನೂರಾರು ವರ್ಷಗಳ ಇತಿಹಾಸ ಇರತಕ್ಕಂಥ ದೇವಸ್ಥಾನಗಳನ್ನಾಗಲಿ ಜಮೀನುಗಳನ್ನಾಗಲಿ ನಮ್ಮ ಸ್ಕೂಲ್ಗಳನ್ನಾಗಲಿ ವಕ್ ಬೋರ್ಡ್ಗೆ ಸೇರಿಸಿರಿ, ಅದನ್ನೆಲ್ಲ ಕಿತ್ತು ಸರ್ಕಾರಕ್ಕೆ ಒಪ್ಪಿಸುವಂಥ ಕೆಲಸಗಳನ್ನು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸೇರಿ ಮಾಡ್ತೀವಿ ಅಂತ ಹೇಳಿ ಮೂಲಕ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ.